ವೀಕ್ಷಕರೇ ನಮಸ್ಕಾರ. ಕರ್ನಾಟಕ ಲೋಕಸಭಾ ಕ್ಷೇತ್ರಗಳ ರಾಜಕೀಯ ಪರಿಚಯ ಮತ್ತು ಸದ್ಯದ ಚಿತ್ರಣ ಕಟ್ಟಿಕೊಡುವ ಲೋಕಚರಿತೆ ವಿಡಿಯೋ ಸರಣಿಗೆ ಸ್ವಾಗತ. ನಾನು ಶರಣು ಚಕ್ರಸಾಲಿ. ಕಳೆದ ಸಂಚಿಕೆಯಲ್ಲಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಕಾವು ಹೇಗಿತ್ತು, ಅದರ ರಾಜಕೀಯ ಚರಿತ್ರೆಯ ವಿಶೇಷತೆ ಏನು ಎಂಬುದು ನೋಡಿದ್ವಿ. ಈಗ ಮತ್ತೊಂದು ಜಿದ್ದಾಜಿದ್ದಿನ ಕ್ಷೇತ್ರದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ರಾಜಧಾನಿಯ ಅಂಚಿನಲ್ಲಿರುವ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಭದ್ರಕೋಟೆ ಭೇದಿಸಲು ಬಿಜೆಪಿ ಸತತವಾಗಿ ಪ್ರಯತ್ನಿಸುತ್ತಿದೆ. ಈ ಬಾರಿಯಂತೂ ಗೆಲ್ಲಲೇಬೇಕೆಂದು ಶತಾಯಗತಾಯ ಪ್ರಯತ್ನಕ್ಕೆ ಮುಂದಾಗಿದೆ. ಕಾರಣ, ಕಳೆದ 2019 ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ಮತ್ತು ಹಾಸನ ಹೊರತುಪಡಿಸಿ ಎಲ್ಲ 25 ಕ್ಷೇತ್ರಗಳಲ್ಲಿ ಗೆದ್ದು ಬಿಗಿದ್ದ ಬಿಜೆಪಿ ಈ ಕ್ಷೇತ್ರದಲ್ಲಿ ಮುಗ್ಗರಿಸಿತ್ತು. ಅದು ಯಾವ ಕ್ಷೇತ್ರ ಅಂತ ಈಗಾಗಲೇ ನಿಮ್ಮ ತಲೆಯಲ್ಲಿ ಸುಳಿದಿರಬಹುದು. ಅದುವೇ ಈ ಹಿಂದೆ ಕನಕಪುರ ಲೋಕಸಭಾ ಕ್ಷೇತ್ರವಾಗಿದ್ದ ಈಗಿನ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ. ಇಂದಿನ ಲೋಕಚರಿತೆ ವಿಡಿಯೋ ಸಂಚಿಕೆಯಲ್ಲಿ ನಿಮ್ಮ ಮುಂದೆ. ಅನೇಕ ಅಚ್ಚರಿಗಳಿಗೆ ಮಾತ್ರವಲ್ಲ, ಹೊಸವರು ಹಳಬರಿಗೂ ತಮ್ಮ ಸಾಮ್ರಾಜ್ಯ ನಿರ್ಮಿಸಲು ಅವಕಾಶ ನೀಡಿರುವ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಈ ಬಾರಿ ಯಾರಿಗೆ ಗೆಲುವು ಒಲಿಯುತ್ತೆ ಎಂಬುದೇ ವಿಶೇಷ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ 28 ಕ್ಷೇತ್ರಗಳ ಪೈಕಿ JDS ಮೈತ್ರಿಯೊಂದಿಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಗೆದ್ದಿದ್ದು ಈ ಕ್ಷೇತ್ರದಲ್ಲಿ ಮಾತ್ರ. ಹಾಲಿ ಸಂಸದ DK ಸುರೇಶ್ ಇಲ್ಲಿ ಕಾಂಗ್ರೆಸ್ ಕೋಟೆಯನ್ನೇ ಕಟ್ಟಿದ್ದಾರೆ. ಈ ಬಾರಿ ಅವರನ್ನು ಮಣಿಸಲು BJP ಹೊಸ ದಾಳ ಉರುಳಿಸಿದೆ. ದೇವೇಗೌಡರ ಅಳಿಯ ಹೃದಯ ರೋಗ ತಜ್ಞ ಖ್ಯಾತಿಯ ಡಾಕ್ಟರ್ CN ಮಂಜುನಾಥ್ ಅವರನ್ನು ಇಲ್ಲಿ BJP ಹುರಿಯಾಳಾಗಿಸಿದೆ. ಈ ಮೂಲಕ ಬೆಂಗಳೂರು ಗ್ರಾಮಾಂತರ ಕದನ ರೋಚಕ ತಿರುವು ಪಡೆದಿದ್ದು BJPಗೂ ಮತ್ತು ಕಾಂಗ್ರೆಸ್ಗೂ ಪ್ರತಿಷ್ಠೆಯಾಗಿ ಮಾರ್ಪಟ್ಟಿದೆ. ಈ ಬಿರುಸಿನ ತುರುಸಿಗೆ ಇನ್ನೂ ಒಂದು ಮುಖ್ಯ ಕಾರಣ ಇದೆ. ಅದು DK ಬ್ರದರ್ಸ್ ವರ್ಸಸ್ ಅಪ್ಪ ಮಕ್ಕಳ ನಡುವಿನ ಅಂತರ್ಯುದ್ಧ. ರಾಜ್ಯದಲ್ಲಿ ಸುಮಾರು 70 ಲಕ್ಷದಷ್ಟು ಜನಸಂಖ್ಯೆ ಹೊಂದಿರುವ ಒಕ್ಕಲಿಗ ಸಮುದಾಯದ ನಾಯಕತ್ವ ಪಟ್ಟಕ್ಕಾಗಿ DK ಫ್ಯಾಮಿಲಿ ಮತ್ತು ದೇವೇಗೌಡ ಫ್ಯಾಮಿಲಿ ನಡುವೆ ಸದಾ ಸಂಘರ್ಷ ನಡೆಯುತ್ತಲೇ ಬಂದಿದೆ. ಒಕ್ಕಲಿಗ ಸಮುದಾಯದಲ್ಲಿ ಪರ್ಯಾಯವಾಗಿ ಪ್ರಬಲ ನಾಯಕತ್ವ ಬೆಳೆಯದಂತೆ ನೋಡಿಕೊಳ್ಳಲು ದೇವೇಗೌಡ ಕುಟುಂಬ ಸಾಕಷ್ಟು ಶ್ರಮಿಸಿದೆ. ಮಕ್ಕಳ ಹಿತವನ್ನೇ ಮುಖ್ಯವಾಗಿಟ್ಟುಕೊಂಡು ರಾಜಕಾರಣ ಮಾಡುವ ದೇವೇಗೌಡ ಮತ್ತು ಕುಮಾರಸ್ವಾಮಿ ಎದುರು ಸೆಡ್ಡು ಹೊಡೆದು ರಾಜಕೀಯ ಜೀವನದುದ್ದಕ್ಕೂ ದಳಪತಿಗಳ ಎದುರು ಸಂಘರ್ಷ ಎದುರಿಸಿಕೊಂಡೇ ಬಂದ DK ಶಿವಕುಮಾರ್ ಈಗ ಒಕ್ಕಲಿಗ ಸಮುದಾಯದ ಪ್ರಬಲ ನಾಯಕರಾಗಿ ಗುರುತಿಸಿಕೊಂಡಾಗಿದೆ. ಇನ್ನೇನಿದ್ರೂ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಏರುವುದೊಂದೇ ಬಾಕಿ. KPCC ಅಧ್ಯಕ್ಷ ಸ್ಥಾನದಿಂದ ಹಿಡಿದು ಈಗ ಉಪಮುಖ್ಯಮಂತ್ರಿ ಹುದ್ದೆವರೆಗೂ ಬಂದಿರುವ DK ಶಿವಕುಮಾರ್ ಈಗಾಗಲೇ CM ಕುರ್ಚಿಗೂ ಕ್ಲೈಮ್ ಮಾಡಿ ಆಗಿದೆ. ಬರುವ ದಿನಗಳಲ್ಲಿ DK ಶಿವಕುಮಾರ್ ಮುಖ್ಯಮಂತ್ರಿಯಾಗಲೂಬಹುದು. ಇದೇ ದೇವೇಗೌಡರ ಕುಟುಂಬಕ್ಕೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಹೇಗಾದರೂ ಮಾಡಿ DK ಶಿವಕುಮಾರ್ ಪ್ರಭಾವ ಕಡಿಮೆ ಮಾಡಿ ಒಕ್ಕಲಿಗ ಸಮುದಾಯದ ಏಕಮೇವ ನಾಯಕ ಎಂಬ ಹಣೆಪಟ್ಟಿ ತಮ್ಮದಾಗಿಸಿಕೊಳ್ಳಲು ಸದಾ ಹವಣಿಸುತ್ತಿರುವ HD ಕುಮಾರಸ್ವಾಮಿ DK ಫ್ಯಾಮಿಲಿ ಎದುರು ಸದಾ ಯುದ್ಧಕ್ಕೆ ಸಿದ್ಧರಾಗಿಯೇ ಇರ್ತಾರೆ. ಹೀಗಾಗಿ ಇದು ಉಭಯರ ಪಾಲಿಗೆ ತೀವ್ರ ಪ್ರತಿಷ್ಠೆಯ ಕನವೂ ಹೌದು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ರಾಮನಗರ ಕ್ಷೇತ್ರದಲ್ಲಿ ಕುಮಾರಸ್ವಾಮಿ ಪುತ್ರ ನಿಖಿಲ್ ಕುಮಾರಸ್ವಾಮಿ ಸೋಲಿಗೆ DK ಸುರೇಶ್ ಕಾರಣ ಎಂಬುದು ಕುಮಾರಸ್ವಾಮಿಯವರ ಕಣ್ಣನ್ನು ಮತ್ತಷ್ಟು ಕೆಂಪಾಗಿಸಿರುವ ವಿಷಯ. ಎಲ್ಲ ಸೇಡು ತೀರಿಸಿಕೊಳ್ಳಲು ದಳಪತಿಗಳು ಹವಣಿಸುತ್ತಿದ್ದು DK ಸುರೇಶ್ ಸೋಲಿಸಲು ತಮ್ಮ ಮಾವ ಮಂಜುನಾಥ್ ಅವರನ್ನೇ ಕುಮಾರಸ್ವಾಮಿ ರಾಜಕೀಯಕ್ಕೆ ಎಳೆದು ತಂದಿದ್ದಾರೆ. ಅದು ತಮ್ಮ ಪಕ್ಷದಿಂದ ಕಣಕ್ಕಿಳಿಸಿದರೆ ಹಿನ್ನಡೆ ಅನುಭವಿಸಬಹುದೆಂದು BJPಯಿಂದ ಕಣಕ್ಕಿಳಿಸಿದ್ದಾರೆ. ದಳಪತಿಗಳ ಈ ಆಟ ನೋಡಿಕೊಂಡು DK ಬ್ರದರ್ಸ್ ಏನು ಕೈ ಕಟ್ಟಿ ಕುಳಿತುಕೊಳ್ಳುವ ಸ್ವಭಾವದವರಲ್ಲ. ದೇವೇಗೌಡರ ಕುಟುಂಬದ ರಾಜಕೀಯ ಒಳಏಟುಗಳನ್ನು ಬಲ್ಲ DK ಸಹೋದರರು ದಳಪತಿಗಳ ಚದುರಂಗದ ಆಟಕ್ಕೆ ಸದಾ ಸಿದ್ಧವಾಗಿಯೇ ಇರ್ತಾರೆ. JDS ಕೋಟೆಯಂತಿದ್ದ ಮಂಡ್ಯ ಜಿಲ್ಲೆಯ ವಿಧಾನಸಭಾ ಕ್ಷೇತ್ರಗಳ ಪೈಕಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೇವಲ ಒಂದು ಕ್ಷೇತ್ರದಲ್ಲಿ JDS ಜಯ ಸಾಧಿಸಿದೆ. ಇದು ಕುಮಾರಸ್ವಾಮಿಯವರನ್ನು ಮತ್ತಷ್ಟು ವಿಚಲಿತರನ್ನಾಗಿಸಿದ್ದು. ಹೀಗೆ ಬಿಟ್ಟರೆ ಭವಿಷ್ಯದಲ್ಲಿ ಮಂಡ್ಯ ಜಿಲ್ಲೆ ಪೂರ್ಣ ಕೈತಪ್ಪುವ ಆತಂಕದಿಂದ ಕೇವಲ ಮಂಡ್ಯ ಜಿಲ್ಲೆಯ ಉಳಿವಿಗಾಗಿ BJP ಜೊತೆ ಹೊಂದಾಣಿಕೆ ಮಾಡಿಕೊಂಡು NDA ಅಭ್ಯರ್ಥಿಯಾಗಿ ಕುಮಾರಸ್ವಾಮಿ ಕಣದಲ್ಲಿದ್ದಾರೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಸಹೋದರ DK ಸುರೇಶ್ನನ್ನು ಕಟ್ಟಿಹಾಕಲು ತಂತ್ರ ಹೆಣೆದಿರುವ ಕುಮಾರಸ್ವಾಮಿಗೆ ಮಂಡ್ಯದಲ್ಲಿ ಮುಖಭಂಗ ಮಾಡಲು DK ಶಿವಕುಮಾರ್ ಕೂಡ ಚಕ್ರ ವ್ಯೂಹವನ್ನೇ ಹೆಣೆದಿದ್ದಾರೆ. ಹೀಗಾಗಿ ಈ ಬಾರಿಯ ಲೋಕಸಭಾ ಹಣಾಹಣಿಯಲ್ಲಿ ಮಂಡ್ಯ ಮತ್ತು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ
ರಾಜ್ಯ ಮತ್ತು ದೇಶದ ಗಮನ ಸೆಳೆಯುತ್ತಿರುವ ಕ್ಷೇತ್ರಗಳು. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಇತಿಹಾಸಕ್ಕೆ ಬಂದರೆ ಇದರ ಹಿಸ್ಟ್ರಿ ಕೂಡ ಅಷ್ಟೇ ರೋಚಕವಾಗಿದೆ. 2008 ಸಂಸದೀಯ ಕ್ಷೇತ್ರಗಳ ಪುನರ್ವಿಂಗಡನಾ ಪ್ರಕ್ರಿಯೆಯಲ್ಲಿ ರೂಪುಗೊಂಡ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ. ಇದು ಮೊದಲು ಕನಕಪುರ ಲೋಕಸಭಾ ಕ್ಷೇತ್ರವಾಗಿತ್ತು. ದೇಶದ ದೊಡ್ಡ ಲೋಕಸಭಾ ಕ್ಷೇತ್ರವಾಗಿದ್ದ ಕನಕಪುರ 8 ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿತ್ತು. 2008 ನಡೆದ ಕ್ಷೇತ್ರ ಮರುವಿಂಗಡನೆಯಲ್ಲಿ ಈ ಕ್ಷೇತ್ರದ ಗಡಿರೇಖೆಯೂ ಬದಲಾಯಿತು. ಕನಕಪುರ ಕ್ಷೇತ್ರಕ್ಕೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಎಂದು ಮರು ನಾಮಕರಣ ಮಾಡಲಾಯಿತು. ಕ್ಷೇತ್ರ ಪುನರ್ರಚನೆಗೊಂಡಾಗ ಕನಕಪುರ ಕ್ಷೇತ್ರದ ಸಾತನೂರು, ಉತ್ತರಹಳ್ಳಿ, ಮಳವಳ್ಳಿ ಕ್ಷೇತ್ರಗಳು ಬೇರೆ ಕ್ಷೇತ್ರಗಳಲ್ಲಿ ವಿಲೀನಗೊಂಡುತ್ತವೆ. ಸಾತನೂರಿನ ಕೆಲವು ಭಾಗಗಳು ಕನಕಪುರ, ರಾಮನಗರ, ಚನ್ನಪಟ್ಟಣ ಕ್ಷೇತ್ರದಲ್ಲಿ ವಿಲೀನಗೊಂಡರೆ ಮಳವಳ್ಳಿಯು ಮಂಡ್ಯ ಲೋಕಸಭಾ ಕ್ಷೇತ್ರದ ಭಾಗವಾಗುತ್ತೆ. ಉತ್ತರಹಳ್ಳಿಯನ್ನು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದೊಂದಿಗೆ ವಿಲೀನಗೊಳಿಸಲಾಗುತ್ತೆ. ನಂತರ ಕನಕಪುರದಲ್ಲಿ ಉಳಿದಿದ್ದು ಕನಕಪುರ, ರಾಮನಗರ, ಚನ್ನಪಟ್ಟಣ, ಮಾಗಡಿ, ಆನೇಕಲ್ ಕ್ಷೇತ್ರಗಳು ಮಾತ್ರ. ಅದೇ ವೇಳೆ ಕ್ಷೇತ್ರ ಪುನರ್ ವಿಂಗಡನಾ ಪ್ರಕ್ರಿಯೆಯಲ್ಲಿ ರೂಪುಗೊಂಡ ಹೊಸ ವಿಧಾನಸಭಾ ಕ್ಷೇತ್ರಗಳಾದ ಬೆಂಗಳೂರು ದಕ್ಷಿಣ, ರಾಜರಾಜೇಶ್ವರಿ ನಗರ ಹಾಗೂ ತುಮಕೂರಿನ ಕುಣಗಲ್ ಕ್ಷೇತ್ರವನ್ನು ಒಟ್ಟುಗೂಡಿಸಿ ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಅಸ್ತಿತ್ವಕ್ಕೆ ಬರುತ್ತೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಸಂಬಂಧಪಡುವ ರಾಮನಗರ ದೇಶದಲ್ಲೇ ರೇಷ್ಮೆ ಬೆಳೆಗೆ ಹೆಸರುವಾಸಿಯಾಗಿದೆ. ಇನ್ನು ಕುಮಾರಸ್ವಾಮಿ ಶಾಸಕರಾಗಿರುವ ಚನ್ನಪಟ್ಟಣ ಬೊಂಬೆಗಳ ತಯಾರಿಕೆಗೆ ಪ್ರಸಿದ್ಧಿ ಪಡೆದಿದೆ. ರಾಜಧಾನಿಯ ಹೊರವಲಯದಲ್ಲಿ ಚಾಚಿಕೊಂಡಿರುವ ಬೆಂಗಳೂರು ಗ್ರಾಮಾಂತರ ರಿಯಲ್ ಎಸ್ಟೇಟ್ ಉದ್ಯಮಕ್ಕೂ ಖ್ಯಾತಿ ಪಡೆದಿದೆ. ಇಲ್ಲಿಯ ಭೂಮಿಯ ಬೆಲೆ ಚಿನ್ನಕ್ಕಿಂತಲೂ ದುಬಾರಿ. ಇಂತಹ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ 2009 ಮೊದಲ ಸಾರ್ವತ್ರಿಕ ಲೋಕಸಭಾ ಚುನಾವಣೆ ನಡೆದಾಗ HD ಕುಮಾರಸ್ವಾಮಿಯವರು 4 ಮತ ಪಡೆದು ಕ್ಷೇತ್ರದ ಮೊದಲ ಸಂಸದರಾಗಿ ಆಯ್ಕೆಯಾಗ್ತಾರೆ. ಆಗ ಅವರ ಪ್ರಬಲ ಎದುರಾಳಿಗಳಾಗಿದ್ದವರು BJPಯ CP ಯೋಗೇಶ್ವರ್ ಹಾಗೂ ಕಾಂಗ್ರೆಸ್ಸಿನ ತೇಜಸ್ವಿನಿ ಗೌಡ. ಆದರೆ 2013 ವಿಧಾನಸಭಾ ಚುನಾವಣೆಗೆ ಕುಮಾರಸ್ವಾಮಿ ಸ್ಪರ್ಧಿಸಿ ಗೆದ್ದು ಬಂದಿದ್ದರಿಂದ ತಮ್ಮ ಸಂಸದ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತಾರೆ. ಅವರಿಂದ ತೆರವಾದ ಸ್ಥಾನಕ್ಕೆ ಬೆಂಗಳೂರು ಗ್ರಾಮಾಂತರದಲ್ಲಿ ಉಪಚುನಾವಣೆ ಎದುರಾಗುತ್ತೆ. ಆ ಉಪಚುನಾವಣೆಯಲ್ಲಿ DK ಸುರೇಶ್ ಅವರು DK ಶಿವಕುಮಾರ್ ಅವರ ಪ್ರತಿಷ್ಠೆಯೊಂದಿಗೆ ರಾಜಕಾರಣ ಪ್ರವೇಶಿಸ್ತಾರೆ. ಕುಮಾರಸ್ವಾಮಿ ಅವರು ತಮ್ಮ ಪತ್ನಿ ಅನಿತಾ ಅವರನ್ನು ಆ ಸಂದರ್ಭದಲ್ಲಿ ಕಣಕ್ಕಿಳಿಸುತ್ತಾರೆ. DK ಸುರೇಶ್ ಅವರು ಅನಿತಾ ವಿರುದ್ಧ 137,000 ಮತಗಳ ಅಂತರದಿಂದ ಸೋಲಿಸಿ ಮೊದಲ ಬಾರಿಗೆ DK ಸುರೇಶ್ ಸಂಸತ್ ಪ್ರವೇಶಿಸ್ತಾರೆ. ಆ ಮೂಲಕ DK ಫ್ಯಾಮಿಲಿಯ ಹಿಡಿತಕ್ಕೆ ಬೆಂಗಳೂರು ಗ್ರಾಮಾಂತರ ಬರುತ್ತೆ. ಕ್ಷೇತ್ರ ಕಳೆದುಕೊಂಡ ದಳಪತಿಗಳಿಗೆ 2013 ಈವರೆಗೂ ಕ್ಷೇತ್ರ ಮರಳಿ ದಕ್ಕೇ ಇಲ್ಲ. 2014 ನಡೆದ ಸಾರ್ವತ್ರಿಕ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಅಲೆಯ ನಡುವೆಯೂ 231,000 ಮತಗಳ ಅಂತರದಲ್ಲಿ DK ಸುರೇಶ್ ಇಲ್ಲಿ ಮರು ಆಯ್ಕೆಯಾಗ್ತಾರೆ. BJPಯ ಮುನಿರಾಜುಗೌಡ 2 ಸ್ಥಾನಕ್ಕೆ ತೃಪ್ತಿ ಪಡ್ತಾರೆ. ಅತ್ತ JDS ಕ್ಷೇತ್ರದಲ್ಲಿ 3 ಸ್ಥಾನಕ್ಕೆ ಕುಸಿಯುತ್ತೆ. 2019 ಲೋಕಸಭಾ ಕಾಳಗದಲ್ಲಿ DK ಸುರೇಶ್ ಅವರು 878,000 ಮತ ಪಡೆಯುವ ಮೂಲಕ BJPಯ ಡಾಕ್ಟರ್ ಅಶ್ವಥ್ ನಾರಾಯಣ ಅವರನ್ನು ಸೋಲಿಸಿ ಹ್ಯಾಟ್ರಿಕ್ ಗೆಲುವು ಸಾಧಿಸ್ತಾರೆ. ಆಗಲೂ DK ಸುರೇಶ್ ಮುಂದೆ ಬೆಂಗಳೂರು ಗ್ರಾಮಾಂತರದಲ್ಲಿ ಮೋದಿ ಯಾವುದೇ ಕೆಲಸ ಮಾಡುವುದೇ ಇಲ್ಲ. ಹಾಗೆ JDS ಕಳೆದ ಬಾರಿ ಇಲ್ಲಿ ಸ್ಪರ್ಧಿಸಿರಲ್ಲ. ಕಾರಣ ಆಗ ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತು JDS ಮೈತ್ರಿ ಸರ್ಕಾರ ಇದ್ದಿದ್ದರಿಂದ ಕಾಂಗ್ರೆಸ್ಗೆ JDS ಬೆಂಬಲ ಕೊಟ್ಟಿರುತ್ತೆ. ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಈ ಬಾರಿ BJPಯೊಂದಿಗೆ ಅಧಿಕೃತವಾಗಿ ಹೊಂದಾಣಿಕೆ ಮಾಡಿಕೊಂಡ JDS ಕಾಂಗ್ರೆಸ್ ವಿರುದ್ಧ ರಾಜ್ಯಾದ್ಯಂತ ಕತ್ತಿ ಮಸೆಯುತ್ತಿದೆ. ಇದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ದಶಕದ ಕಥೆಯಾದರೆ ಮುಂಚೆ ಕನಕಪುರ ಹೆಸರಿನಲ್ಲಿದ್ದ ಲೋಕಸಭಾ ಕ್ಷೇತ್ರದ ಕತೆ ಇನ್ನೂ ಬಲು ರೋಚಕ. ಸಾವಿರದ 1967 ರಚನೆಯಾದ ಕನಕಪುರ ಲೋಕಸಭಾ ಕ್ಷೇತ್ರ ದೇಶದ ಅತಿದೊಡ್ಡ ಕ್ಷೇತ್ರವೆಂಬ ಹೆಗ್ಗಳಿಕೆಗೆ ಪಾತ್ರವಾಗಿತ್ತು. ಈ ಕ್ಷೇತ್ರದಲ್ಲಿ JDS ವರಿಷ್ಠ HD ದೇವೇಗೌಡ, ಮಾಜಿ ಕೇಂದ್ರ ಸಚಿವರಾದ CK ಜಾಫರ್ ಷರೀಫ್, MV ರಾಜಶೇಖರನ್, ಚಂದ್ರಶೇಖರ್ ಮೂರ್ತಿ ಅಂತಹ ಘಟಾನುಘಟಿ ನಾಯಕರು ತಮ್ಮ ರಾಜಕೀಯ ಭವಿಷ್ಯವನ್ನು ಕಂಡುಕೊಂಡಿದ್ದಾರೆ. ಜೊತೆಗೆ ದೈತ್ಯ ಸಂಹಾರಿ ಖ್ಯಾತಿಯ ತೇಜಸ್ವಿನಿ ಗೌಡ ಅವರು ದೇವೇಗೌಡರನ್ನು ಸೋಲಿಸಿ ಕನಕಪುರದಿಂದ ರಾಜಕಾರಣ ಪ್ರವೇಶಿಸಿದ್ದಾರೆ. ಹಾಗೆ HD ಕುಮಾರಸ್ವಾಮಿ ಮತ್ತು DK ಶಿವಕುಮಾರ್ ಕೂಡ ರಾಜಕೀಯವಾಗಿ ಸದೃಢರಾಗಿದ್ದೇ ಕನಕಪುರ ಕ್ಷೇತ್ರದಿಂದ ಎಂಬುದು ಮತ್ತೊಂದು ಗಮನಾರ್ಹ ಸಂಗತಿ. ಪ್ರಧಾನಿಯಾಗಿ
ಅಧಿಕಾರದಿಂದ ಕೆಳಗಿಳಿದ ನಂತರ ದೇವೇಗೌಡರು 1999 ನಡೆದ ಲೋಕಸಮರದಲ್ಲಿ ಹಾಸನದಿಂದ ಸ್ಪರ್ಧಿಸಿ ಕಾಂಗ್ರೆಸ್ಸಿನ ಜಿ ಪುಟ್ಟಸ್ವಾಮಿಗೌಡ ವಿರುದ್ಧ ಹೀನಾಯವಾಗಿ ಸೋಲು ಅನುಭವಿಸ್ತಾರೆ. ಆ ಸೋಲಿನ ವ್ಯಾಖ್ಯಾನ ಹೇಗಿರುತ್ತೆ ಅಂದರೆ, ದೇವೇಗೌಡರ ರಾಜಕೀಯ ಇನ್ನೇನು ಮುಗಿದೇ ಹೋಯಿತು ಎನ್ನುವ ಮಾತುಗಳು ರಾಜ್ಯಾದ್ಯಂತ ಕೇಳಿಬರ್ತವೆ. ಆದರೆ ಕನಕಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಸಂಸದರಾಗಿದ್ದ ಚಂದ್ರಶೇಖರ್ ಮೂರ್ತಿಯವರು ಅನಾರೋಗ್ಯದಿಂದ 2002 ಮೃತಪಟ್ಟ ಕಾರಣ ಅವರಿಂದ ತೆರವಾದ ಸ್ಥಾನಕ್ಕೆ ಬೆಂಗಳೂರು ಗ್ರಾಮಾಂತರ ಉಪಚುನಾವಣೆ ಎದುರಿಸುತ್ತೆ. ಆ ಅವಕಾಶವನ್ನೇ ದೇವೇಗೌಡರು ಬಳಸಿಕೊಂಡು ರಾಜಕೀಯ ಮರುಜನ್ಮ ಪಡಿತಾರೆ. ಚನ್ನಪಟ್ಟಣದಲ್ಲಿ ನೀರ ಹೋರಾಟ ಅದೇ ವೇಳೆ ತೀವ್ರಗೊಂಡು ಇಬ್ಬರು ರೈತರು ಗೋಲಿಬಾರ್ನಲ್ಲಿ ಮೃತಪಟ್ಟಿರ್ತಾರೆ. ಅದನ್ನು ರಾಜಕೀಯವಾಗಿ ಬಳಸಿಕೊಂಡ ದೇವೇಗೌಡರು ಎಸ್ ಎಂ ಕೃಷ್ಣ ಸರ್ಕಾರದ ವಿರುದ್ಧ ಪಾದಯಾತ್ರೆ ನಡೆಸುವ ಮೂಲಕ ರಾಜಕೀಯ ದಾಳ ಉರುಳಿಸಿ ಕನಕಪುರದಿಂದ ಕಣಕ್ಕಿಳಿತಾರೆ. ದೇವೇಗೌಡರಿಗೆ ಪ್ರಬಲ ಎದುರಾಳಿಯಾಗಿ ಎಸ್ ಎಂ ಕೃಷ್ಣ ಅವರು ತಮ್ಮ ಸಚಿವ ಸಂಪುಟದಲ್ಲಿ ಮಂತ್ರಿಯಾಗಿದ್ದ ಡಿ ಕೆ ಶಿವಕುಮಾರ್ ಅವರನ್ನೇ ಕಣಕ್ಕಿಳಿಸ್ತಾರೆ. ಇದು ದೇವೇಗೌಡ ಮತ್ತು ಡಿ ಕೆ ಶಿವಕುಮಾರ್ ಮುಖಾಮುಖಿಯಾದ ಮೊದಲ ಗಳಿಗೆ. ಇವರಿಬ್ಬರ ನಡುವೆ ಬಿ ಜೆ ಪಿಯಿಂದ ಕೆ ಎಸ್ ಈಶ್ವರಪ್ಪ ಕೂಡ ಸ್ಪರ್ಧೆ ಮಾಡಿರ್ತಾರೆ. ದೇವೇಗೌಡರ ಹಾಸನ ಮೂಲ ಕೆದಕುವ ಮೂಲಕ ಭರ್ಜರಿಯಾಗಿ ಪ್ರಚಾರ ನಡೆಸಿ ಡಿ ಕೆ ಶಿವಕುಮಾರ್ ದೇವೇಗೌಡರ ಎದುರು ವಿರೋಚಿತ ಸೋಲು ಅನುಭವಿಸ್ತಾರೆ. ಗೆಲುವಿನ ನಗೆ ಬೀರದ ದೇವೇಗೌಡರು ಮರಳಿ ಸಂಸತ್ ಪ್ರವೇಶಿಸಿ ಕನಕಪುರದಲ್ಲಿ ರಾಜಕೀಯ ಮರುಜನ್ಮ ಪಡಿತಾರೆ. ಈ ದೇವೇಗೌಡರ ಪುತ್ರ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಅದೃಷ್ಟ ತಂದುಕೊಟ್ಟ ಕ್ಷೇತ್ರ ಕೂಡ ಕನಕಪುರ. 1996 ಚುನಾವಣೆಯಲ್ಲಿ ಇಲ್ಲಿಂದ ಸ್ಪರ್ಧಿಸಿ ಗೆಲ್ಲುವ ಮೂಲಕ ಮೊದಲ ಬಾರಿಗೆ ಕುಮಾರಸ್ವಾಮಿ ಸಂಸತ್ ಪ್ರವೇಶಿಸ್ತಾರೆ. ಆ ಚುನಾವಣೆಯಲ್ಲಿ ಸೋಲಿಲ್ಲದ ಸರದಾರನಾಗಿದ್ದ ಕಾಂಗ್ರೆಸ್ಸಿನ ಚಂದ್ರಶೇಖರ್ ಮೂರ್ತಿಯವರನ್ನು ಕುಮಾರಸ್ವಾಮಿ ಸೋಲಿಸಿ ಜನತಾದಳದ ಬಾವುಟವನ್ನು ಕನಕಪುರದಲ್ಲಿ ಮೊದಲ ಬಾರಿಗೆ ಹಾರಿಸ್ತಾರೆ. 1998 ಬೆಂಗಳೂರಿನ ಉತ್ತರಹಳ್ಳಿಯ ಎಂ ಶ್ರೀನಿವಾಸ್ ಕನಕಪುರದಲ್ಲಿ ಮೊದಲ ಬಾರಿಗೆ ಭಾರತೀಯ ಜನತಾ ಪಕ್ಷದ ಬಾವುಟ ಹಾರಿಸಿದ್ದನ್ನು ನಾವು ಗಮನಿಸಬಹುದು. ಕಾಂಗ್ರೆಸ್ಸಿನಿಂದ ಆಗ ಡಾಕ್ಟರ್ ಪ್ರೇಮಚಂದ್ರ ಸಾಗರ್ ಅವರು ಸ್ಪರ್ಧಿಸಿ 2ನೇ ಸ್ಥಾನಕ್ಕೆ ತೃಪ್ತಿಪಟ್ಟರೆ ಕುಮಾರಸ್ವಾಮಿ ಹೀನಾಯವಾಗಿ ಸೋತು 3ನೇ ಸ್ಥಾನದಲ್ಲಿ ಕುಸಿತಾರೆ. ಬಿ ಜೆ ಪಿಯ ಗೆಲುವು ಇಲ್ಲಿ ಬಹಳ ಕಾಲ ಉಳಿಯಲ್ಲ. 1999 ಮತ್ತೆ ಸಾರ್ವತ್ರಿಕ ಲೋಕಸಭಾ ಚುನಾವಣೆ ನಡೆದಾಗ ಚಂದ್ರಶೇಖರ್ ಮೂರ್ತಿಯವರು ಕಾಂಗ್ರೆಸ್ ಸೋಲಿನ ಸೇಡು ತೀರಿಸಿಕೊಂಡು ಮತ್ತೆ ಇಲ್ಲಿ ಪುನರಾಯ್ಕೆ ಆಗ್ತಾರೆ. ಬಿ ಜೆ ಪಿಯ ಶ್ರೀನಿವಾಸ್ 2ನೇ ಸ್ಥಾನದಲ್ಲಿದ್ದರೆ ಕುಮಾರಸ್ವಾಮಿ ಆ ವೇಳೆ ಠೇವಣಿಯನ್ನೇ ಕಳೆದುಕೊಳ್ಳುವ ಸಂಭವ ಬರುತ್ತೆ. ಆದರೆ ಸಂಸದರಾಗಿದ್ದ ಚಂದ್ರಶೇಖರ್ ಮೂರ್ತಿ ಕ್ಯಾನ್ಸರ್ ರೋಗಕ್ಕೆ ತುತ್ತಾಗಿ 2001 ನಿಧನರಾದಾಗ ಮತ್ತೆ ಉಪಚುನಾವಣೆ ನಡೆಯುತ್ತೆ. ಈ ಹಿಂದೆ ವಿವರಿಸಿದಂತೆ 2002 ದೇವೇಗೌಡರಲ್ಲಿ ಸ್ಪರ್ಧಿಸಿ ರಾಜಕೀಯ ಮರುಜನ್ಮ ಪಡೆದು ಕುಮಾರಸ್ವಾಮಿ ಸ್ಥಾನವನ್ನು ತಾವು ಅಲಂಕರಿಸ್ತಾರೆ. 2004 ಚುನಾವಣೆಯಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರನ್ನೇ ಇಲ್ಲಿ ಸೋಲಿಸಿ ದೈತ್ಯ ಸಂಹಾರಿ ಎನಿಸಿಕೊಂಡ ತೇಜಸ್ವಿನಿ ಗೌಡ ಕನಕಪುರ ರಾಜಕಾರಣದಲ್ಲಿ ಹೊಸ ಇತಿಹಾಸ ಸೃಷ್ಟಿಸ್ತಾರೆ. ಪತ್ರಕರ್ತೆಯಾಗಿದ್ದ ತೇಜಸ್ವಿನಿ ಗೌಡ ಅವರನ್ನು ಡಿ ಕೆ ಶಿವಕುಮಾರ್ ರಾಜಕ್ಕೆ ಕರೆ ತಂದು ದೇವೇಗೌಡರ ಮುಂದೆ ನಿಲ್ಲಿಸಿ ತಮ್ಮ ಶಿಷ್ಯ ಮೂಲಕ ಡಿ ಕೆ ಶಿವಕುಮಾರ್ ತಮ್ಮ ಹಳೆಯ ಸೋಲಿನ ಸೇಡನ್ನು ತೀರಿಸಿಕೊಳ್ತಾರೆ. ಇಷ್ಟು ರೋಚಕ ಕದನಕ್ಕೆ ಸಾಕ್ಷಿಯಾಗಿರುವ ಕನಕಪುರದ ಮೊದಲ ಸಂಸದರಾಗಿ ಕಾಂಗ್ರೆಸ್ಸಿನ ಎಂ ವಿ ರಾಜಶೇಖರನ್ ಆಯ್ಕೆಯಾಗಿದ್ದರೆ ನಂತರ ಸಿ ಕೆ ಎಸ್ ಜಾಫರ್ ಶರೀಫ್ ಅವರು ಸಂಸದರಾಗಿ ಗೆಲುವಿನ ಖಾತೆ ತೆರೆದಿದ್ದಾರೆ. ಅವರು ಮುಂದೆ ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ ವಲಸೆ ಹೋಗಿದ್ದರಿಂದ ಕಾಂಗ್ರೆಸ್ಸಿನ ಎಂ ವಿ ಚಂದ್ರಶೇಖರ್ ಮೂರ್ತಿಯವರು ಇಲ್ಲಿ 1977 ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿ ಮೊದಲ ಪ್ರಯತ್ನದಲ್ಲೇ ಯಶಸ್ಸು ಗಳಿಸ್ತಾರೆ. ಮುಂದೆ ಸೋಲಿಲ್ಲದ ಸರ್ದಾರ ಖ್ಯಾತಿಯು ಅವರದಾಗುತ್ತೆ. ಈ ಚಂದ್ರಶೇಖರ್ ಮೂರ್ತಿಯವರ ತಂದೆ ವೆಂಕಟಪ್ಪ ಮಂಡ್ಯ ಜಿಲ್ಲೆಯ ಮಳವಳ್ಳಿಯವರು. ಆ ಭಾಗದಲ್ಲಿ ಹೆಸರುವಾಸಿಯಾದ ವೆಂಕಟಪ್ಪನವರು ಉದಯರಂಗ ಟ್ರಾನ್ಸ್ಪೋರ್ಟ್ನ ಮಾಲೀಕರು. ಇವರ ಮಗ ಚಂದ್ರಶೇಖರ್ ಮೂರ್ತಿ 1977 1996 ನಡೆದ 5 ಸಾರ್ವತ್ರಿಕ ಲೋಕಸಭಾ ಚುನಾವಣೆಯಲ್ಲಿ ಇಲ್ಲಿಂದ ಸತತವಾಗಿ ಗೆದ್ದು ಸಂಸತ್ ಪ್ರವೇಶಿಸಿ ದಾಖಲೆ ನಿರ್ಮಿಸಿದ್ದಾರೆ. ಜೊತೆಗೆ ಪಿ ವಿ ನರಸಿಂಹರಾವ್ ಅವರ ಸಂಪುಟದಲ್ಲಿ ಹಣಕಾಸು ಖಾತೆಯ ರಾಜ್ಯ ಸಚಿವರಾಗಿಯೂ ಅವರು ಕಾರ್ಯನಿರ್ವಹಿಸಿದ್ದನ್ನು ನಾವು ಗಮನಿಸಬಹುದು. ಇಂತಹ ರೋಚಕ ಸಂಗತಿಗಳ ಗೂಡಾದ ಕನಕಪುರ ಕ್ಷೇತ್ರ ಕಾಲಕ್ರಮೇಣ ತೆರೆಗೆ ಸರಿದು ಬೆಂಗಳೂರು ಗ್ರಾಮಾಂತರ ಹೆಸರಲ್ಲಿ ಮರುನಾಮಕರಣಗೊಂಡು ಈಗ ಅಸ್ತಿತ್ವದಲ್ಲಿದೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಫಲಿತಾಂಶವನ್ನು ಬೆಂಗಳೂರು ದಕ್ಷಿಣ ಮತ್ತು ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರಗಳು ನಿರ್ಣಯಿಸಲಿವೆ. ಏಕೆಂದರೆ ಈ ಲೋಕಸಭಾ ಕ್ಷೇತ್ರದ ಒಟ್ಟು ಮತದಾರರಲ್ಲಿ 45% ಮತದಾರರು ಈ ಎರಡು ಕ್ಷೇತ್ರಗಳಲ್ಲಿ ವಾಸವಾಗಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಒಟ್ಟು
27 ಲಕ್ಷ ಮತದಾರರಿದ್ದು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರವೊಂದರಲ್ಲೇ ಸುಮಾರು 7.5 ಲಕ್ಷ ಮತದಾರರಿದ್ದಾರೆ. ಆರ್ ಆರ್ ನಗರ ಕ್ಷೇತ್ರದಲ್ಲಿ 4.5 ಲಕ್ಷಕ್ಕೂ ಅಧಿಕ ಸಂಖ್ಯೆಯಲ್ಲಿದ್ದಾರೆ. ಎರಡೂ ಕ್ಷೇತ್ರಗಳ ಮತಗಳು ಸೇರಿದರೆ 12 ಲಕ್ಷ ಆಗುತ್ತೆ. ಈ ಕಾರಣಕ್ಕೆ ಕಾಂಗ್ರೆಸ್ ಹಾಗೂ BJP ಮತ್ತು JDS ಮೈತ್ರಿ ಪಕ್ಷಗಳ ಕಣ್ಣು ಈ ಎರಡು ಕ್ಷೇತ್ರಗಳ ಮೇಲಿದೆ. ಕಳೆದ ವರ್ಷ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ವ್ಯಾಪ್ತಿಯ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ 5ರಲ್ಲಿ ಕಾಂಗ್ರೆಸ್, 2ರಲ್ಲಿ BJP ಹಾಗೂ 1 ಕ್ಷೇತ್ರ JDS ಪಾಲಾಗಿದೆ. ಕಾಂಗ್ರೆಸ್ನಿಂದ ಗೆದ್ದವರಲ್ಲಿ ಪ್ರಮುಖರಾದ DK ಶಿವಕುಮಾರ್ ಇದೇ ಕ್ಷೇತ್ರ ವ್ಯಾಪ್ತಿಯ ಕನಕಪುರ ವಿಧಾನಸಭಾ ಕ್ಷೇತ್ರ ಪ್ರತಿನಿಧಿಸುತ್ತಿದ್ದಾರೆ. BJPಯ ಮುನಿರತ್ನ ರಾಜರಾಜೇಶ್ವರಿ ನಗರ ಪ್ರತಿನಿಧಿಸಿದ್ದಾರೆ. ಹಾಗೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಕುಮಾರಸ್ವಾಮಿ ಶಾಸಕರಾಗಿದ್ದಾರೆ. ದಶಕದಿಂದ ಕ್ಷೇತ್ರದಲ್ಲಿ ಹಿಡಿತ ಸಾಧಿಸಿರುವ DK ಸುರೇಶ್ ತಮ್ಮ 10 ವರ್ಷಗಳ ಅಭಿವೃದ್ಧಿ ಕಾರ್ಯಗಳನ್ನು ತುಲನೆ ಮಾಡಿ ತಮಗೆ ಕೂಲಿ ಕೊಡಿ ಎಂದು ಮತದಾರರನ್ನು ಕೇಳುತ್ತಾ ಇದ್ದಾರೆ. ಕೊಂಚ ಸಿಡುಕಿನ ಸ್ವಭಾವದವರಾದರೂ ಕ್ಷೇತ್ರದ ಜನರ ಸಂಪರ್ಕದಲ್ಲಿ ಸದಾ ಮುಂದಿದ್ದು 4ನೇ ಬಾರಿ ಗೆಲುವಿನ ನಿರೀಕ್ಷೆಯಲ್ಲಿದ್ದಾರೆ. ದಳಪತಿಗಳ ಆಟದಲ್ಲಿ ದಾಳವಾಗಿರುವ DC NManjunath ಕ್ಷೇತ್ರಕ್ಕೆ ಹೊಸ ಮುಖ. ಸದ್ಯ DK ಸುರೇಶ್ಗೆ ಪ್ರಬಲ ಎದುರಾಳಿಯಾಗಿ ಕಂಡುಬಂದರೂ ಗೆಲುವು ತಮ್ಮದಾಗಿಸಿಕೊಳ್ತಾರೆ ಎಂಬುದು ಈಗಲೇ ಹೇಳುವುದು ಕಷ್ಟ. ಏಕೆಂದರೆ ಮತದಾರರ ಮನೋಗತ ಗಮನಿಸಿದರೆ DK ಸುರೇಶ್ ಅವರನ್ನು ಇಲ್ಲಿ ಸೋಲಿಸುವುದು ಅಷ್ಟು ಸುಲಭವಿಲ್ಲ. ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ಈ ಬಾರಿ BJP JDS ಕೂಡಿ ಹೊಸ ಚರಿತ್ರೆ ಸೃಷ್ಟಿಸುತ್ತಾ ಅಥವಾ ಹಾಲಿ ಸಂಸದರೇ ತಮ್ಮ ಸತತ ಗೆಲುವಿನ ದಾಖಲೆಗೆ ಮತ್ತೊಂದು ಮುನ್ನುಡಿ ಬರೀತಾರ ಎಂಬುದು ಕಾದು ನೋಡಬೇಕು. ಇಲ್ಲಿಗೆ ಬೆಂಗಳೂರು ಗ್ರಾಮಾಂತರ ಲೋಕ ಚರಿತ್ರೆ ಮುಗಿಸುವ ಸಮಯ. ಮತ್ತೆ ಹೊಸ ಕ್ಷೇತ್ರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ನೋಡ್ತಾ ಇರಿ edina.com. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು edina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.